ಯಾವಾಗಲೂ ಒಂದೇ ಥರದ ತಿಂಡಿ ತಿಂದು ಬೋರ್ ಆಗಿರತ್ತಲ್ವಾ, ಅದಕ್ಕೆ ನಾನಿವತ್ತು ಒಂದು ಮೃದುವಾಗಿರುವಂತಹ ರುಚಿಕರವಾಗಿರುವಂತಹ ತುಂಬ ಜನ ಇರಬೇಕಾದ್ರೂ ಸುಲಭವಾಗಿ ಮಾಡೋಕ್ಕಾಗುವಂತಹ ಒಂದು ಸೂಪರ್ ಡೂಪರ್ ರೆಸಿಪಿನ ತೋರ್ಸಕ್ಕೆ ಬಂದಿದ್ದೀನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡು 4 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. ಆಮೇಲೆ ಉದ್ದಿನ ಬೇಳೆ ಅರಿಯೋದಕ್ಕೆ ಸ್ವಲ್ಪ ಮೊದಲು 1 ಕಪ್ಪಷ್ಟು ಮೀಡಿಯಂ ಗಾತ್ರದ ರವೆನ ತಗೊಂಡು ಒಂದು ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ 1/2 ಕಪ್ಪು ತಗೊಂಡ್ರೆ ಉದ್ದಿನ ಬೇಳೆ, ಆದರೆ 2 ಪಟ್ಟಷ್ಟು ರವೆನ ತಗೊಳ್ತಾ ಇದ್ದೀನಿ. ಇದು ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ನಾವು, ಮೀಡಿಯಂ ಸೈಜ್ ಇದು ರವೆ. ಆ ರವೆ ನೋಡಿ, ರವೆ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರುತ್ತೆ, ಮತ್ತು ನಿಮ್ಗೆ ಒಳ್ಳೆ ಘಮ ಬರುತ್ತೆ. ಅಲ್ಲಿವರೆಗೆ ಹುರಿದು ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಸಾಧಾರಣ ಒಂದು ಉದ್ದಿನ ಬೇಳೆನ ಅರಿಯೋದಕ್ಕೆ ಒಂದು 1/2 ಗಂಟೆ ಇದೆ ಅನ್ನುವಾಗ ಶುರು ಮಾಡಿದ್ರೆ ಸಾಕು. ಸೊ ಅದಲ್ಲಿ ಹುರಿದೆಲ್ಲ ಆದಮೇಲೆ ನೋಡಿ, ಇಲ್ಲಿ ಉದ್ದಿನ ಬೇಳೆ ಚೆನ್ನಾಗಿ ನೆನ್ಕೊಂಡಿದೆ. ಅದ್ರ ನೀರನ್ನು ಬಗ್ಸಿ ಮಿಕ್ಸಿ ಜಾರಲ್ಲಿ ತಗೊಂಡು ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಹರ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ, ಉದ್ದಿನ ಬೇಳೆನ ಅರಿಯೋಷ್ಟೊತ್ತಿಗೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಚೆನ್ನಾಗಿ ಒದಗಿ ಬರೋ ಥರ ಹರ್ಕೊಳ್ಬೇಕು. ನಾನು ಮಿಕ್ಸಿ ಜಾರ್ ಬಳಸ್ತಾ ಇರೋದ್ರಿಂದ 1 ಕಪ್ಪಷ್ಟು ಉದ್ದಿನ ಬೇಳೆಗೆ ಅದರ 2 ಪ್ರಮಾಣ ಆದಷ್ಟು ರವೆನ ಸೇರಿಸ್ತಾ ಇದ್ದೀನಿ. ಗ್ರೈಂಡರಲ್ಲಿ ಏನಾದರೂ ಉದ್ದಿನ ಬೇಳೆ ಅರಿಯೋದಾದರೆ 3 ಪಟ್ಟಷ್ಟು ರವೆನ ಸೇರಿಸ್ಬೋದು. ನೋಡಿ, ಈ ರೀತಿ ಅರ್ದಿರುವಂತಹ ಉದ್ದಿನ ಹಿಟ್ಟನ್ನು ಹುರಿದಿಟ್ಕೊಂಡಿರುವಂತಹ ರವೆ ಇದೆಯಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ರವೆ ತುಂಬ ಬಿಸಿ ಇರೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ಅಥವಾ ತಣ್ಣಗಾಗಿದ್ರೂ ಪರವಾಗಿಲ್ಲ ನೋಡಿ. ಆಮೇಲೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನಾವು ಈ ಮಾಮೂಲಿ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಕಲಸ್ಕೊಳ್ಬೇಕು ಈ ರೀತಿ. ಆದರೆ ಅದು ರವೆ ಸಪ್ರೇಟಾಗಿರುತ್ತಲ್ಲ, ಸೊ ಗಂಟೇನೂ ಆಗದೆ ಇರೋ ಥರ, ಜೊತೆಗೆ ಉದ್ದಿನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀರು ಬೇಕಾದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಹೀಗೆ ಕಲಸಿದ ಮೇಲೆ ಮುಚ್ಚಳ ಮುಚ್ಚಿ 8 ರಿಂದ 10 ಗಂಟೆ ಹಿಟ್ಟು ಹುಳಿ ಬರೋದಕ್ಕೆ ಬಿಡಬೇಕು. ನೋಡಿ, ಇದು ಮಾರನೇ ದಿವಸ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗಿದೆ. ಇಷ್ಟಾದ್ಮೇಲೆ ಇದಕ್ಕೀಗ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನೀಗೊಂದು ಒಗ್ಗರಣೆ ಮಾಡಿ, ಒಗ್ಗರಣೆಗೆ ಎಣ್ಣೆ 1/4 ಚಮಚ, ಸಾಸಿವೆ 1/4 ಚಮಚ, ಜೀರಿಗೆ 1 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನ ಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಈ ಏನು ಇಡ್ಲಿ ಅಥವಾ ಕಡುಬು ನಾನು ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಈ ರೀತಿ ಒಂದು ಒಗ್ಗರಣೆ ಮಾಡಿ ಹಾಕಿದ್ರೆ ಸ್ಪೆಷಲ್ ಆಗೂ ಇರುತ್ತೆ, ಅದು ಒಳ್ಳೆ ರುಚಿನೂ ಕೊಡುತ್ತೆ. ಜೊತೆಗೆ ಏನೋ ಒಂದು ಸ್ಪೆಷಲ್ ತಿಂಡಿನ ಮಾಡಿರೋ ಥರನೂ ನಿಮಗೆ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇದಿಷ್ಟು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಶುಂಠಿ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಕತ್ತರಿಸಿರುವಂತಹ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವು ಯಾವುದ್ರದ್ದು ಪ್ರಮಾಣ ಹೇಳಲಿಲ್ಲ ನಾನು, ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ, ಅಥವಾ ಯಾವುದಾದ್ರೂ ಒಂದೆರಡು ಐಟಮ್ಮು ನೀವು ಮಿಸ್ ಮಾಡಿದ್ರೂ ಏನೂ ಸಮಸ್ಯೆ ಇಲ್ಲ. ಕೊನೆಯಲ್ಲಿ ಒಂದು ದೊಡ್ಡ ಚಿಟಕಿ ಇಂಗನ್ನು ಹಾಕಿ ಸ್ಟವನ್ನು ಆಫ್ ಮಾಡಿ ಅದನ್ನು ಈಗ ನಾವು ತಯಾರಿಸ್ಕೊಂಡಿದ್ದೀವಲ್ಲ ಹಿಟ್ಟು, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ಲ, ಯೋಚನೆ ಮಾಡಬೇಡಿ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು. ನೀವು ಒಂದ್ಸಲನಾದರೂ ಟ್ರೈ ಮಾಡಲೇಬೇಕು ಆ ಥರದ ಒಂದು ರೆಸಿಪಿ. ನೋಡಿ, ಹೀಗೆ ಹಾಕಿದ ಮೇಲೆ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ತುಂಬ ಏನು ಕಲಸೋದು ಬೇಡ, ಚೆನ್ನಾಗೆಲ್ಲ ಮಿಕ್ಸ್ ಆಗೋಷ್ಟು ಕಲಸಿದ್ರೆ ಸಾಕು ಅಷ್ಟೇ. ಈಗ ಹಿಟ್ಟು ತಯಾರಾಯಿತು. ಇಲ್ಲಿ ಇದನ್ನು ನಾನು ಬೇಯಿಸೋದಕ್ಕೆ ಕೂಡ ಒಂದು ಒಳ್ಳೆ ವಿಧಾನನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ಲಿ ಪಾತ್ರೆ ಏನಿದೆ ಅಲ್ಲ, ಅದನ್ನು ನೀರೆಲ್ಲ ಹಾಕಿ ತಗೊಂಡು ನಾನು ತಳ ಭಾಗಕ್ಕೆ ಹೀಗೆ ಬಾಳೆ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಳೆ ಎಲೆಯಲ್ಲಿ ಬೇಯಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ನಿಮಗೆ ಕೆಲಸನೂ ತುಂಬ ಸುಲಭ ಆಗುತ್ತೆ, ಪಾತ್ರೆ ತೊಳೆಯೋ ಕೆಲಸ ಎಲ್ಲ ತುಂಬ ಸುಲಭ ಆಗುತ್ತೆ. ನೋಡಿ, ಅದಕ್ಕೆ ಇದಿಷ್ಟು ಹಿಟ್ಟನ್ನು ಈ ರೀತಿ ಹಾಕಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಒಮ್ಮೆಗೆ ಹಾಕ್ತಾ ಇರೋದ್ರಿಂದ ಒಂದು 20 ನಿಮಿಷ ಆವಿನಲ್ಲಿ ಬೇಯಿಸ್ಬೇಕಾಗತ್ತೆ. ನೀವೇನಾದ್ರು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಒಂದು ಟೈಮ್ ಬೇಯಿಸೋದು, ಇನ್ನೊಂದು ಟೈಮಿಗೆ ಪುನಃ ಬೇರೆ ಬಾಳೆ ಎಲೆ ಹಾಕಿ ಮತ್ತೆ ಬೇಯಿಸೋದು, ಆ ಥರ ಮಾಡ್ಬೋದು. ತುಂಬ ಇದನ್ನು ಹೊಯ್ಗಡುಬು ಅಂತಲೂ ಕರೀತಾರೆ ಈ ಥರ ಮಾಡೋದ್ರಿಂದ, ಅಂದರೆ ಹುಯ್ದು ಹಿಟ್ಟನ್ನು ಹಿಂಗೆ ಹುಯ್ದು ಮಾಡ್ತೀವಲ್ಲ ಅದಕ್ಕೋಸ್ಕರ. ನೋಡಿ, ಒಂದು 20 ನಿಮಿಷ ಸಾಕಾಗತ್ತೆ, ಇಲ್ಲ ಅಂತಂದರೆ ಒಂದು ಕಡ್ಡಿ ಅಥವಾ ಒಂದು ಫೋರ್ಕ್ ತೊಗೊಂಡು ಹಿಂಗೆ ಚುಚ್ಚಿ ನೋಡಿದ್ರೆ ಅದು ಕ್ಲೀನಾಗಿ ಬಂದರೆ ಬೆಂದಿದೆ ಅಂತ ಅರ್ಥ. ತುಂಬ ಮೃದುವಾಗಿ ಬರುತ್ತೆ, ಚಟ್ನಿ ಸಾಂಬಾರು
ಅಥವಾ ಚಟ್ನಿ ಪುಡಿ, ತುಪ್ಪ ಈ ರೀತಿ ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ಟ್ರೈ ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.